ಎಲ್ಲರಿಗೂ ನಮಸ್ಕಾರ. ಪವಿತ್ರ ಗೌಡ ದರ್ಶನ್ ಜೊತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವ ಹೆಸರು ಯಾರಪ್ಪ ಈ ಪವಿತ್ರ ಗೌಡ, ದರ್ಶನ್ ಜೊತೆ ಯಾಕೆ ಇವರ ಹೆಸರು ಕೇಳಿ ಬರ್ತಾ ಇದೆ? ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೇನೆ ಈಗಾಗಲೇ ದರ್ಶನ್ಗೆ ಮದುವೆ ಆಗಿದೆ, ಹಾಗೇನೇ ದರ್ಶನ್ ಹಾಗೂ ಅವರ ಪತ್ನಿ ನಡುವೆ ಕೆಲವು ವೈಮನಸ್ಸುಗಳು ಇತ್ತು, ಈಗ ಎಲ್ಲವೂ ಸರಿಯಾಗಿದೆ. ಅಲ್ಲದೆ ಒಬ್ಬ ಮಗ ಕೂಡ ಇದ್ದಾನೆ. ಆದರೆ ಈ ಪವಿತ್ರ ಗೌಡ ಯಾರು, ದರ್ಶನ್ ಅವರಿಗೂ ಪವಿತ್ರ ಅವರಿಗೂ ಏನು ಸಂಬಂಧ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ. ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಗುರುಜಿಯ ಈ ನಂಬರ್ಗೆ ಕರೆ ಮಾಡಿ. ಹೌದು, ಪವಿತ್ರ ಗೌಡ ಕನ್ನಡದ ನಟಿ ಕೂಡ. ಹೌದು, ಅವರು ಇದಕ್ಕೂ ಮುಂಚೆ ಅವರು ಬತಾಸು ಅನ್ನೋ ಮೂವಿಯಲ್ಲಿ ನಟಿಸ್ತಾರೆ. ಅದಾದ ನಂತರ ದರ್ಶನ್ ಜೊತೆ ಹೇಗೆ ಹೆಸರು ಕೇಳಿ ಬಂತು ಅನ್ನೋದಕ್ಕೆ ಅವರಾಗಿ ಮಾತನಾಡಿರುವಂತಹ ಒಂದು ಪೋಸ್ಟ್ ಇಂದ ತಿಳಿದು ಬಂದಿದೆ. ಮೊದಮೊದಲು ದರ್ಶನ್ ರವರ ಸ್ನೇಹಿತರಿಗೆ ಮಾತ್ರ ತಿಳಿದಿತ್ತು ಪವಿತ್ರ ಅವರು ದರ್ಶನ್ಗೆ ಆತ್ಮೀಯರಾಗಿದ್ದಾರೆ ಅಂತ. ಯಾಕಂದ್ರೆ ಈ ಕಡೆ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಅವರ ಸಂಬಂಧ ಅಷ್ಟಾಗಿ ಸರಿ ಇರಲಿಲ್ಲ. ಆದರೆ ಯಾರಿಗೂ ಈ ವಿಚಾರದ ಬಗ್ಗೆ ಯಾವುದು ಸಾಕ್ಷಿ ಕೂಡ ಇರಲಿಲ್ಲ. ಹಾಗೆ ಪವಿತ್ರ ಗೌಡ ಅವರು ಯಾರು ಅಂತ ಯಾರಿಗೂ ತಿಳಿದಿರಲಿಲ್ಲ. ಇತ್ತೀಚೆಗೆ ಪವಿತ್ರ ಗೌಡ ಅನ್ನೋ ಹೆಸರು ಯಾಕೆ ಅಷ್ಟರ ಮಟ್ಟಿಗೆ ದರ್ಶನ್ ಜೊತೆ ಕಾಣಿಸಿಕೊಳ್ತಾ ಇದೆ ಅಂತ ನೋಡೋದಾದ್ರೆ, ಪವಿತ್ರ ಗೌಡ ಕೆಲ ವರ್ಷಗಳ ಹಿಂದೆ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ವಿಸಿಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ದರ್ಶನ್ ಅವರ ಜೊತೆ ತುಂಬಾ ತೀರಾ ಕ್ಲೋಸ್ ಆಗಿರುವಂತಹ ಫೋಟೋಸ್ಗಳನ್ನ ಅವರ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿಕೊಳ್ತಾರೆ, ಅದು ಕೂಡ ವಿತ್ ಹಾರ್ಟ್ ಸಿಂಬಲ್. ಆಗ ಶುರುವಾಗಿದ್ದು ಪವಿತ್ರ ಗೌಡ ಯಾರು, ದರ್ಶನ್ ಹಾಗೂ ಅವರಿಗೂ ಏನ್ ಸಂಬಂಧ, ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ, ಹಾಗೇನೆ ಪವಿತ್ರ ಗೌಡ ಅವರು ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ನಂತರ ಕೆಲ ದಿನಗಳ ಬಳಿಕ ಪವಿತ್ರ ಗೌಡ ಅವರು ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತಾರೆ. ಅಲ್ಲಿಗೆ ಎಲ್ಲವೂ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ ನಂತರ ಮತ್ತೆ ಪವಿತ್ರ ಗೌಡ ಅವರು ಕಾಣಿಸಿಕೊಳ್ಳೋದು ದರ್ಶನ್ ಅವರ ಫ್ಯಾಮಿಲಿ ಜೊತೆ, ಅಂದ್ರೆ ದರ್ಶನ್ ಅವರ ಅಕ್ಕ ಹಾಗೇನೆ ಅವರ ಅಮ್ಮನ ಜೊತೆ ತೀರಾ ಕ್ಲೋಸ್ ಆಗಿರುವಂತಹ ಫೋಟೋಸ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ಮತ್ತೆ ಜನಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಏನಿದು ಪವಿತ್ರ ಅವರು ದರ್ಶನ್ ಅವರ ಫ್ಯಾಮಿಲಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂತ. ಯಾಕಂದ್ರೆ ದರ್ಶನ್ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ತನ್ನ ಫ್ಯಾಮಿಲಿ ಜೊತೆ ಅಷ್ಟು ಸುಲಭವಾಗಿ ಹತ್ತಿರ ಮಾಡ್ಕೊಳ್ತಾ ಇರಲಿಲ್ಲ. ಆಗ ಮತ್ತೆ ಗುಸುಗುಸು ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಕುರುಕ್ಷೇತ್ರ ಮೂವಿಯ ಚಿತ್ರೀಕರಣದ ಸೆಟ್ಗೆ ಹೋಗಿ ಅಲ್ಲಿ ದರ್ಶನ್ ಅವರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅಲ್ಲಿಗೆ ಎಲ್ಲರಿಗೂ ಅನ್ಸುತ್ತೆ ದರ್ಶನ್ಗೂ ಹಾಗೇನೆ ಪವಿತ್ರಗೂ ಏನೋ ಒಂದು ಸಂಬಂಧ ಇದೆ ಅಂತ. ಅಲ್ಲದೆ ನಾವು ಪವಿತ್ರ ಗೌಡ ಅಂತ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುವಂಥದ್ದು ದರ್ಶನ್ ಬಳಗದಿಂದ ಟ್ಯಾಗ್ ಮಾಡಲಾಗಿರುವಂತಹ ಫೋಟೋಸ್ಗಳು. ಇದೆಲ್ಲದರಿಂದ ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಇವಾಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ ಅಂದರೆ ನಿನ್ನೆ ಮತ್ತು ಇವತ್ತಿನಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಇಂದ್ರಜಿತ್ ಲಂಕೇಶ್ ಅವರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿರುವಂತಹ ಹೋಟೆಲ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ ಒಂದಿಷ್ಟು ಜನ ಫ್ರೆಂಡ್ಸ್ಗಳು ಹೋಗಿದ್ರು. ಅಲ್ಲಿ ಹೋಟೆಲ್ ಸರ್ವೆಂಟ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆಗ ಪವಿತ್ರ ಗೌಡ ಅವರು ಕೂಡ ಜೊತೆಯಲ್ಲಿದ್ದರು. ನೀವೆಲ್ಲ ದರ್ಶನ್ ಅವರಿಗೆ ಕ್ವಶನ್ ಮಾಡಿ ಪವಿತ್ರ ಗೌಡ ಯಾರು ಅಂತ, ಯಾಕಂದರೆ ಇದುವರೆಗೂ ಕೂಡ ಕ್ವಶನ್ ಮಾಡಿಲ್ಲ. ಯಾಕಂದರೆ ಅದು ಅವರ ಪರ್ಸ್ನಲ್ ವಿಚಾರ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಪವಿತ್ರ ಗೌಡ ಅನ್ನೋ ಹೆಸರು ಸಾಕಷ್ಟು ಬಾರಿ ದರ್ಶನ್ ಅವರ ಜೊತೆ ತಳುಕು ಹಾಕಿಕೊಂಡಿದೆ. ಅವರ ಫ್ಯಾನ್ ಆಗಿರ್ಬೋದು ಅಥವಾ ಆಕ್ಟ್ರೆಸ್ ಕೂಡ ಆಗಿರ್ಬೋದು, ಹೀಗಾಗಿ ಹೀಗೆ ಬಂದು ಹಾಗೆ ಹೋಗಿರಬಹುದು ಅಂತ ಯಾರೂ ಕೂಡ ಕೇಳೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ದರ್ಶನ್ ಮಾಡುವಂತಹ ಫಿಲ್ಮ್ ಸೆಟ್ಟಿಗೆ ಹೋಗ್ತಾರೆ, ಅವರ ಫಾರ್ಮ್ ಹೌಸ್ನಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ ಪವಿತ್ರ ಅವರು ಆ್ಯಕ್ಟಿಂಗನ್ನು ಕೂಡ ಕಂಪ್ಲೀಟಾಗಿ ಕ್ವಿಟ್ ಮಾಡಿ ಕಂಪ್ಲೀಟಾಗಿ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನು ಫ್ಯಾಮಿಲಿಯ ಎಲ್ಲ ಫಂಕ್ಷನ್ಸ್ಗಳಲ್ಲೂ ಪವಿತ್ರ ಇನ್ವಾಲ್ವ್ ಆಗಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಅನಿಸೋದು ಒಂದೇ, ಪವಿತ್ರ ಗೌಡ ಅವರ ಹೆಸರು ದರ್ಶನ್ ಜೊತೆ ಕಾಣಿಸಿಕೊಳ್ಳೋಕೆ ಕಾರಣ ಈ ಎಲ್ಲ ಘಟನೆಗಳು, ಹೆಚ್ಚಾಗಿ ದರ್ಶನ್ ಅವರ ಜೊತೆ ಇರೋದೇ ಕಾರಣ. ಆದರೆ ಇವರಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತ ಅವರಾಗಿ ಹೇಳಿದಾಗ ಮಾತ್ರ ಎಲ್ರಿಗೂ ತಿಳಿಯುತ್ತೆ.